हेलो स्टूडेंट्स इवत्तिन दिन नावु ओंदु होस चाप्टर कलियोण याव सब्जेक्ट अल्ली अंद्रे कॉस्ट अकाउंटिंग इदु फोर्थ सेमेस्टर बीकॉम स्टूडेंट्स गे इदे याव चाप्टर सर इदु अंद्रे रिकन्सिलियेशन स्टेटमेंट अंत हेळ्तीवि अंद्रे कॉस्ट अंड फाइनेंशियल बुक्स रिकन्सिलियेशन स्टेटमेंट अथवा रिकन्सिलियेशन आफ् कॉस्ट अंड फाइनेंशियल प्रॉफिट्स अंत हेळ्तीवि सो रिकन्सिलियेशन स्टेटमेंट्स ना प्रिपेर माडोदु याव उद्देशक्के प्रिपेर माड्तीवि याव रीजन गे नावु प्रिपेर माड्तीवि इदरल्लि एनु कलियोदिदे अंत नोडोण सी रिकन्सिलियेशन स्टेटमेंट एनु प्रिपेर माड्तीवि अंद्रे ईग नमगे अकौंटिंग अंद्रे एनु अंत गोत्तु अदु अकौंटिंग इस ए मेन सब्जेक्ट अदु करेक्ट ई अकौंटिंग सब्जेक्ट अल्लि नमगे केलवु ब्रांचेस बंतु अकौंटिंग अन्नोदु ओंदु दोड्ड वृक्ष मर आ मरदल्लि एरडु मूरु कोंबेगळिदे अथवा मूरु कोंबेगळिदे अदरल्लि मोदलनेदु फैनांशियल अकौंटिंग एरडनेदु कास्ट अकौंटिंग मूरनेदु मैनेजमेंट अकौंटिंग ई सब्जेक्ट मैनेजमेंट अकौंटिंग बेड नमगे ईग फैनांशियल अकौंटिंग तगोण फस्ट फैनांशियल अकौंटिंग फैनांशियल अकौंटिंग अल्लि बिजनेस एल्ल नडेसिद मेले एंड आफ् द इयर अल्लि एनु प्रिपेर माड्तीवि ट्रेडिंग अंड प्रॉफिट अंड लॉस अकौंट प्रिपेर माड्तीवि ಏನಿ ಪ್ರಿಪೇರ್ ಮಾಡ್ತೀವಿ ನೆಟ್ ಪ್ರಾಫಿಟ್ ಎಷ್ಟು ಬಂದಿದೆ ಅಂತ ನೋಡಬೇಕು ಯಾಕೆಂದ್ರೆ ಬಿಸ್ನೆಸ್ ಮಾಡೋ ಉದ್ದೇಶನೇ ಪ್ರಾಫಿಟ್ ಬಂದಿರಾ ಬಂದಿದೆ ಎಷ್ಟು ಬಂದಿದೆ ಅಂತ ನೋಡ್ತೀವಿ ಅದಕ್ಕೆ ಮುಂಚೆನೆ ಕಾಸ್ಟ್ ಅಕೌಂಟಿಂಗ್ ಮಾಡಿರ್ತೀವಿ ಅಂದ್ರೆ ಕಾಸ್ಟ್ ಶೀಟ್ ಮಾಡಿರ್ತೀವಿ ಏನಕ್ಕೆ ಮಾಡ್ತೀವಿ ಕಾಸ್ಟ್ ಶೀಟ್ ಒಂದು ವಸ್ತುವನ್ನ ತಯಾರು ಮಾಡಬೇಕಾದ್ರೆ ನಮಗೆ ಒಟ್ಟು ಎಷ್ಟು ಖರ್ಚಾಗುತ್ತೆ ಎಷ್ಟು ಲಾಭ ಬರುತ್ತೆ ಎಷ್ಟಕ್ಕೆ ಸೇಲ್ ಮಾಡಬೇಕು ಅಂತ ನಾವು ಏನ್ ಮಾಡಬೇಕು ಕಂಡುಹಿಡಿಬೇಕು ಕರೆಕ್ಟಾ ಉದ್ದೇಶಗಳು ಡಿಫ್ರೆಂಟ್ ಇಲ್ಲಿ ಫೈನಾನ್ಷಿಯಲ್ ಬುಕ್ಸ್ ಅಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ನಾವು ಟ್ರೇಡಿಂಗ್ ಅಕೌಂಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡೋ ಉದ್ದೇಶ ನೆಟ್ ಪ್ರಾಫಿಟ್ ನ ಕ್ಯಾಲ್ಕುಲೇಟ್ ಮಾಡೋದು ಆದ್ರೆ ಕಾಸ್ಟ್ ಶೀಟ್ ಮಾಡ್ತಕ್ಕಂಥ ಉದ್ದೇಶ ಎಷ್ಟು ಖರ್ಚಾಗಿದೆ ಎಷ್ಟು ಪ್ರಾಫಿಟ್ ಆಡ್ ಮಾಡಬೇಕು ಎಷ್ಟಕ್ಕೆ ಸೇಲ್ ಮಾಡಬೇಕು ಅನ್ನೋ ವಿಚಾರಕ್ಕೆ ಕಾಸ್ಟ್ ಶೀಟ್ ಅನ್ನ ಮಾಡ್ತೀವಿ ಇಲ್ಲಿ ನೀವು ಕಾಸ್ಟ್ ಶೀಟ್ ಆದ್ರೂ ಪ್ರಿಪೇರ್ ಮಾಡಿ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆದ್ರೂ ಮಾಡಿ ನಿಮ್ಮ ಪ್ರಾಫಿಟ್ ಏನಿರಬೇಕು ನೆಟ್ ಪ್ರಾಫಿಟ್ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ನೆಟ್ ಪ್ರಾಫಿಟ್ ಕಾಸ್ಟ್ ಅಕೌಂಟಿಂಗ್ ಅಲ್ಲೂ ಎರಡೂ ಕೂಡ ಒಂದೇ ಪ್ರಾಫಿಟ್ ಬರಬೇಕು ಆದ್ರೆ ಇಲ್ಲಿ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಲ್ಲೂ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟಿಂಗ್ ಅಲ್ಲೂ ಪ್ರಾಫಿಟ್ ಒಂದೇ ಬಂದಿರೋದಿಲ್ಲ ಎರಡು ಟೂ ಡಿಫರೆಂಟ್ ಅಮೌಂಟ್ಸ್ ಆಗಿರುತ್ತೆ ಬೇರೆ ಬೇರೆ ಅಮೌಂಟ್ ಆಗಿರುತ್ತೆ ಈಗ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ ಯಾಕೆ ಈ ಡಿಫರೆನ್ಸಸ್ ಬಂದಿದೆ ಯಾವ ಕಾರಣಗಳಿಂದ ಈ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟಿಂಗ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಡಿಫರೆನ್ಸ್ ಬಂದಿದೆ ಅಂತ ತಿಳ್ಕೊಳ್ಬೇಕಾಗುತ್ತೆ ಈಗ ಅಂತ ರೀಸನ್ಸ್ ನ ತಿಳ್ಕೊಳ್ಬೇಕ ಅದನ್ನೇ ನಾವು ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ ಈಗ ಫಾರ್ ಎಕ್ಸಾಂಪಲ್ ಗಂಡ ಹೆಂಡತಿ ಇಬ್ರು ಮದುವೆ ಆಗಿಬಿಟ್ಟು 5 ವರ್ಷ ಆಗಿರುತ್ತೆ ಏನಕ್ಕೋ ಗೊತ್ತಿಲ್ಲ ಇಬ್ರು ಸೆಪರೇಟ್ ಆಗಿಬಿಟ್ಟಿದ್ದಾರೆ ನಾವು ಅವರಿಬ್ರು ಏನ್ ಮಾಡಬೇಕು ರೀಕನ್ಸೈಲ್ ಮಾಡಬೇಕು ರೀಕನ್ಸೈಲ್ ಅಂತ ಹೇಳಿದ್ರೆ ಏನು ಯಾಕೆ ಬೇರೆ ಆಗಿದ್ದಾರೆ ಏನೇನು ಡಿಫರೆನ್ಸಸ್ ಇದೆ ಏನೇನು ಭಿನ್ನಾಭಿಪ್ರಾಯಗಳಿದೆ ಏನು ಜಗಳಗಳಾಗಿದೆ ಯಾಕಾಗಿದೆ ಯಾವಾಗಿದೆ ಹೆಂಗಾಗಿದೆ ಇದನ್ನೆಲ್ಲ ನಾವು ಏನ್ ಮಾಡ್ತೀವಿ ಫಿಕ್ಸ್ ಮಾಡಿ ಗಂಡ ಹೆಂಡತಿನ ಒಟ್ಟಿಗೆ ಮಾಡುವಂಥದ್ದು ಇಲ್ಲಿ ಗಂಡ ಹೆಂಡತಿ ಅಂದ್ರೆ ಕಾಸ್ಟ್ ಅಕೌಂಟಿಂಗ್ ಮತ್ತೆ ಫೈನಾನ್ಶಿಯಲ್ ಅಕೌಂಟಿಂಗ್ ಅಲ್ಲಿ ಬಂದಿರತಕ್ಕಂತ ಡಿಫರೆನ್ಸ್ ಆಫ್ ಪ್ರಾಫಿಟ್ಸ್ ನ ನಾವೇನ್ ಮಾಡಬೇಕು ಇಲ್ಲಿ ಸರಿ ಮಾಡಬೇಕಾಗುತ್ತೆ ಯಾವ ಉದ್ದೇಶಕ್ಕೋಸ್ಕರ ಈ ಪ್ರಾಫಿಟ್ಸ್ ಕಡಿಮೆ ಜಾಸ್ತಿ ತೋರಿಸ್ತಾ ಇರ್ತದೆ ಅಂತ ನೋಡೋದಾದ್ರೆ ಒಂದು ಫಾರ್ಮೆಟ್ ಇದೆ ನೋಡಿ ಇದನ್ನ ನಾನು ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಅಥವಾ ಫಾರ್ಮೆಟ್ ಆಫ್ ಕಾಸ್ಟ್ ಅಂಡ್ ಫೈನಾನ್ಶಿಯಲ್ ಬುಕ್ಸ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಅಂತ ಹಾಕಿದ್ದೀನಿ ಇದರಲ್ಲಿ ನಾನು ಬೇಸ್ ಆಗಿ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಬುಕ್ಸ್ ಅಂತ ಹೇಳಿದ್ದೀನಿ ಅಂದ್ರೆ ನಮ್ಗೆ ಕಾಸ್ಟ್ ಶೀಟ್ ಪ್ರಿಪೇರ್ ಮಾಡಬೇಕಾದ್ರೆ ಎಷ್ಟು ಪ್ರಾಫಿಟ್ ಬಂದಿದೆ ಆ ಪ್ರಾಫಿಟ್ ಅಮೌಂಟ್ ನ ಇಲ್ಲಿ ಹಾಕೊಂಡಿದ್ದೀನಿ ಎಷ್ಟು ಹಾಕೊಂಡಿದ್ದೀನಿ ಇಷ್ಟು ಹಾಕೊಂಡಿದ್ದೀನಿ ಈಗ ಪ್ರಾಫಿಟ್ ಇಷ್ಟು ಹಾಕೊಂಡಿದ್ದೀನಿ ಈ ಪ್ರಾಫಿಟ್ ಇದನ್ನ ನಾನು ಬೇಸ್ ಪ್ರಾಫಿಟ್ ಅಂತ ಹೇಳ್ತೀನಿ ಸೊ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟಿಂಗ್ ನ ಬೇಸ್ ಅಂತ ತಗೊಂಡಿದ್ದೀನಿ ಈ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟಿಂಗ್ ಗೆ ಕೆಲವು ಐಟಮ್ಸ್ ನ ಆಡ್ ಮಾಡಬೇಕು ಕೆಲವು ಐಟಮ್ಸ್ ನ ಮೈನಸ್ ಮಾಡಬೇಕು ಮೈನಸ್ ಅಂದ್ರೆ ಲೆಸ್ ಆಡ್ ಅಂದ್ರೆ ಪ್ಲಸ್ ಅಂತ ಹೇಳ್ತೀನಿ ಇದರಲ್ಲಿ ಮೊದಲನೇ ಅಡಿಷನ್ ಐಟಮ್ ಯಾವ್ದಪ್ಪ ಅಂದ್ರೆ ಓವರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ಸ್ ಇನ್ ಕಾಸ್ಟ್ ಅಕೌಂಟಿಂಗ್ ಅಂತ ಇದೆ ಓವರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ಸ್
ಇನ್ ಕಾಸ್ಟ್ ಅಕೌಂಟಿಂಗ್ ಓವರ್ ಹೆಡ್ ಅಂದ್ರೆ ಏನು ಓವರ್ ಹೆಡ್ ಅಂದ್ರೆ ಎಕ್ಸ್ಪೆನ್ಸಸ್ ನೋಡಿ ನಾವು ಎಕ್ಸ್ಪೆನ್ಸಸ್ ನ ನಾವು ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ತಗೊಳ್ತೀವಿ ಓವರ್ ಹೆಡ್ಸ್ ಅಂತ ಹೇಳಿದ್ರೆ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ತಗೊಳ್ತೀವಿ ನೋಡಿ ಇಲ್ಲಿ ಫ್ಯಾಕ್ಟರಿ ಓವರ್ ಹೆಡ್ ಕರೆಕ್ಟಾ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಈ ತರ ಓವರ್ ಹೆಡ್ಸ್ ಅಂದ್ರೆ ಎಕ್ಸ್ಪೆನ್ಸಸ್ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಓವರ್ ಹೆಡ್ ಅಂತ ಹೇಳ್ತೀವಿ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಎಕ್ಸ್ಪೆನ್ಸಸ್ ಅಂತ ತಗೊಂಡಿರ್ತೀವಿ ನೀವು ಕೆಲವು ಎಕ್ಸ್ಪೆನ್ಸಸ್ ನ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ತಗೊಳ್ಬೇಕಾದ್ರೆ ಓವರ್ ಹೆಡ್ಸ್ ನ ಜಾಸ್ತಿ ಎಕ್ಸ್ಪೆನ್ಸಸ್ ನ ತಗೊಂಡಿರ್ತೀರಾ ಆದ್ರೆ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಕಡಿಮೆ ತಗೊಂಡಿರ್ತೀರಾ ಈಗ ಇಲ್ಲಿ ಜಾಸ್ತಿ ತಗೊಂಡು ಇಲ್ಲಿ ಕಡಿಮೆ ತಗೊಂಡ್ರೆ ಖಂಡಿತ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಜಾಸ್ತಿ ತಗೊಂಡಿದ್ದಾರೆ ಎಷ್ಟು ಜಾಸ್ತಿ ತಗೊಂಡಿದ್ದಾರೆ ಯಾವುದಾದ್ರೂ ಒಂದು ಉದಾಹರಣೆ ಕೊಡಿ ಸರ್ ಅಂತ ಕೇಳಿ ಈಗ ಫಾರ್ ಎಕ್ಸಾಂಪಲ್ ಡಿಪ್ರಿಸಿಯೇಷನ್ ಇಲ್ಲಿ 25,000 ಇದೆ ಆದ್ರೆ ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಅಂಡ್ ಮಿಷನರಿ 25,000 ಅಂತ ಇದೆ ಅಥವಾ ಡಿಪ್ರಿಸಿಯೇಷನ್ ಆನ್ ಆಫೀಸ್ ಎಕ್ವಿಪ್ಮೆಂಟ್ಸ್ ಆಫೀಸ್ ಫರ್ನಿಚರ್ ಅಂತ ಇರುತ್ತೆ 25,000 ಅಂತ ಇರುತ್ತೆ ಅಂತ ಅನ್ಕೋಣ ಆದ್ರೆ ಅದೇ ಡಿಪ್ರಿಸಿಯೇಷನ್ ಫ್ಯಾಕ್ಟರಿ ಆನ್ ಪ್ಲಾಂಟ್ ಅಂಡ್ ಮಿಷನರಿ ಡಿಪ್ರಿಸಿಯೇಷನ್ ಡಿಪ್ರಿಸಿಯೇಷನ್ ಆನ್ ಆಫೀಸ್ ಫರ್ನಿಚರ್ ಎರಡು ಸೇರಿಸಿದ್ರೆ ಇಲ್ಲಿ 30,000 ಬರ್ತಾ ಇದೆ ಸಿ 30,000 ಬರ್ದಾಗ ಸಿ ಇಲ್ಲಿ ಏನಾಯ್ತು ಓವರ್ ಹೆಡ್ಸ್ ಆರ್ ರೆಕಾರ್ಡೆಡ್ ಮೋರ್ ಜಾಸ್ತಿ ರೆಕಾರ್ಡ್ ಮಾಡಿದ್ವಿ ಇಲ್ಲಿ 30,000 ಇಲ್ಲಿ 25,000 ಇಲ್ಲಿ 5,000 ಜಾಸ್ತಿ ಓವರ್ ಅಬ್ಸಾರ್ಬ್ ರೆಕಾರ್ಡೆಡ್ ಓವರ್ ರೆಕಾರ್ಡೆಡ್ ಮಾಡಿದಾಗ ಅಂತ 5,000 ಡಿಫರೆನ್ಸ್ ಅಮೌಂಟ್ ನ ನಾವು ಆಡ್ ಮಾಡಬೇಕು ಸರ್ ಯಾಕೆ ಡಿಪ್ರಿಸಿಯೇಷನ್ ಡಿಫರೆಂಟ್ ಡಿಫರೆಂಟ್ ಅಮೌಂಟ್ ಬರುತ್ತೆ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲೂ ಕಾಸ್ಟ್ ಅಕೌಂಟಿಂಗ್ ಅಲ್ಲೂ ಸೇಮ್ ತಾನೆ ಬರಬೇಕು ಸೇ ಇವನು ಸ್ಟ್ರೈಟ್ ಲೈನ್ ಮೆಥಡ್ ಡಿಪ್ರಿಸಿಯೇಷನ್ ಯೂಸ್ ಮಾಡ್ತಾ ಇರ್ತಾನೆ ಇವನು ರಿಟರ್ನ್ ಡೌನ್ ವ್ಯಾಲ್ಯೂನೋ ಅಥವಾ ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್ ಇನ್ಯಾವುದೋ ಮೆಥಡ್ ಯೂಸ್ ಮಾಡ್ತಾ ಇರ್ತಾನೆ ಇವನು ಮಾಡಿರ್ತಕ್ಕಂಥ ಮೆಥಡ್ ಇವನು ಯೂಸ್ ಮಾಡಿರ್ತಕ್ಕಂತ ಮೆಥಡ್ ಆಫ್ ಡಿಪ್ರಿಸಿಯೇಷನ್ ಎರಡು ಡಿಫರೆಂಟ್ ಆಗಿರೋದ್ರಿಂದ ನಮಗೆ ಡಿಫರೆಂಟ್ ಅಮೌಂಟ್ ಆಫ್ ಡಿಪ್ರಿಸಿಯೇಷನ್ ಬಂದಿರೋದ್ರಿಂದ ಆ ಡಿಫರೆನ್ಸ್ ನ ಓವರ್ ಜಾಸ್ತಿ ಆಗಿದ್ರೆ ಇಲ್ಲಿ ಹಾಕ್ತೀವಿ ಸೊ ಈ ತರದ್ದು ಅನೇಕ ಎಕ್ಸಾಂಪಲ್ಸ್ ನ ಕೊಡಬಹುದು ಸೊ ನಿಮ್ಗೆಲ್ಲ ಅರ್ಥ ಆಗಿದೆ ಅನ್ಸುತ್ತೆ ಯಾವುದೇ ಎಕ್ಸ್ಪೆನ್ಸಸ್ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಜಾಸ್ತಿ ರೆಕಾರ್ಡ್ ಮಾಡಿದ್ರೆ ಎಷ್ಟು ಜಾಸ್ತಿ ರೆಕಾರ್ಡ್ ಮಾಡಿದ್ದಾರೆ ಫೈನಾನ್ಷಿಯಲ್ ಅಕೌಂಟಿಗೆ ಕಂಪೇರ್ ಮಾಡಿದ್ರೆ ಆ ಡಿಫರೆನ್ಸ್ ಅಮೌಂಟ್ ನ ದಯವಿಟ್ಟು ಇಲ್ಲಿ ತಗೊಳ್ಬೇಕಾಗುತ್ತೆ ಮೊದಲನೇ ಹೆಡಿಂಗ್ ಅಲ್ಲಿ ಎರಡನೇ ಹೆಡಿಂಗ್ ಅಲ್ಲಿ ಬರೋಣ ಇದು ತುಂಬಾ ಇಂಪಾರ್ಟೆಂಟ್ ಫೈನಾನ್ಷಿಯಲ್ ಇನ್ಕಮ್ಸ್ ನಾಟ್ ರೆಕಾರ್ಡೆಡ್ ಇನ್ ಕಾಸ್ಟ್ ಅಕೌಂಟಿಂಗ್ ಸಿ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಕೆಲವು ಫೈನಾನ್ಷಿಯಲ್ ಇನ್ಕಮ್ಸ್ ನ ರೆಕಾರ್ಡ್ ಮಾಡಿರೋದಿಲ್ಲ ಫೈನಾನ್ಷಿಯಲ್ ಇನ್ಕಮ್ಸ್ ನ ಕಾಸ್ಟಿಂಗ್ ಬುಕ್ಸ್ ಅಲ್ಲಿ ರೆಕಾರ್ಡ್ ಮಾಡಿರೋದಿಲ್ಲ ಹಾಗಾದ್ರೆ ಅವೆಲ್ಲ ಎಲ್ಲಿ ಮಾಡಿರ್ತಾರೆ ಇಲ್ಲಿ ಮಾಡಿರ್ತಾರೆ ನೋಡಿ ಇನ್ಕಮ್ ಜಾಸ್ತಿ ಆಗ್ತಾ ಇದ್ದಾಗೆಲ್ಲ ಪ್ರಾಫಿಟ್ ಏನಾಗ್ತಾ ಇರ್ತದೆ ಜಾಸ್ತಿ ಆಗ್ತಾ ಇರ್ತದೆ ಫೈನಾನ್ಷಿಯಲ್ ಬುಕ್ಸ್ ಅಲ್ಲಿ ಇನ್ಕಮ್ ತೋರಿಸ್ತಾ ಇದ್ರೆ ಪ್ರಾಫಿಟ್ ಏನಾಗ್ತಾ ಇರ್ತದೆ ಜಾಸ್ತಿ ತೋರಿಸ್ತಾ ಇರ್ತದೆ ಆದ್ರೆ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಇನ್ಕಮ್ಸ್ ಅನ್ನು ಹೆಸರೇ ಬರೋದಿಲ್ಲ ಇನ್ಕಮ್ಗೆ ವಾಸನೆ ಇರೋದಿಲ್ಲ ಇನ್ಕಮ್ ಅನ್ನೋ ಪಾಯಿಂಟ್ ಇಲ್ಲ ಬಿಡಿ ಯಾಕೆಂದ್ರೆ ಕಾಸ್ಟ್ ಶೀಟ್ ಅಂತ ಹೇಳಿದ್ರೆ ಎಕ್ಸ್ಪೆನ್ಸಸ್ ಶೀಟ್ ಅಂತ ಹೇಳಿ ಒಂದು ವಸ್ತುವನ್ನ ತಯಾರು ಮಾಡಬೇಕಾದ್ರೆ ಎಷ್ಟು ಖರ್ಚಾಗಿದೆ ಖರ್ಚು ಖರ್ಚಿನ ಬಗ್ಗೆ ಮಾತ್ರ ಬರೀತೀವಿ ಹೊರತು ಯಾವುದೇ ಇನ್ಕಮ್ ಆದಾಯದ ಬಗ್ಗೆ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ರೆಕಾರ್ಡೇ ಮಾಡಲ್ಲ ಹಾಗಾದ್ರೆ ಇಲ್ಲಿ ಇನ್ಕಮ್ಸ್ ಇಲ್ಲ ಅಂದ್ರೆ ಪ್ರಾಫಿಟ್ ಏನಾಗಿರುತ್ತೆ ಕಡಿಮೆ ತೋರಿಸ್ತಾ ಇರ್ತದೆ ಅದಕ್ಕೆ ಯಾವ್ಯಾವ ಇನ್ಕಮ್ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ನೀವು ತಗೊಂಡಿದ್ದೀರಾ ಎಷ್ಟು ಅಮೌಂಟ್ ತಗೊಂಡಿದ್ದೀರಾ ಅಷ್ಟು ಅಮೌಂಟ್ ನ ನಾವು ಇಲ್ಲಿ ಆಡ್ ಮಾಡ್ತೀವಿ ಕಾಸ್ಟ್ ಅಕೌಂಟಿಂಗ್ ಪ್ರಾಫಿಟ್ ಗೆ ಕಾರಣ ಏನೋ ಎರಡು ಪ್ರಾಫಿಟ್ ನು ಸೇಮ್ ಆಗಿ ತೋರಿಸ್ಬೇಕು ಹೌದಾ ಸೊ ಇದು ಸರ್ ಯಾವ್ದ್ಯಾವ್ದು ಸರ್ ಅಂತ ಇನ್ಕಮ್ಸ್ ಅಂತ ಹೇಳಿದ್ರೆ ಡಿಸ್ಕೌಂಟ್ ರಿಸೀವ್ಡ್ ಕಮಿಷನ್ ರಿಸೀವ್ಡ್ ರೆಂಟ್ ರಿಸೀವ್ಡ್ ಡಿವಿಡೆಂಡ್ ರಿಸೀವ್ಡ್ ಇಂಟ್ರೆಸ್ಟ್ ರಿಸೀವ್ಡ್ ಟ್ರಾನ್ಸ್ಫರ್ ಫೀ ರಿಸೀವ್ಡ್ ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ ಪ್ರಾಫಿಟ್ ಆನ್ ರಿವ್ಯಾಲ್ಯೂಯೇಷನ್ ಡಿಫರೆನ್ಸ್ ಇನ್ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ ಡಿಫರೆನ್ಸ್ ಇನ್ ಎಕ್ಸ್ಚೇಂಜ್ ಅಂತ ಹೇಳಿ ಕ್ರೆಡಿಟ್ ಬ್ಯಾಲೆನ್ಸ್ ಕೊಟ್ಟಿದ್ರೆ ಅದು ಇನ್ಕಮ್ ಆಗುತ್ತೆ ಅದೇ ಡಿಫರೆನ್ಸ್ ಇನ್ ಎಕ್ಸ್ಚೇಂಜ್ ಅಂತ ಡೆಬಿಟ್ ಬ್ಯಾಲೆನ್ಸ್ ಅಂತ ಕೊಟ್ಟಿದ್ರೆ ಡೆಬಿಟ್ ಸೈಡ್ ಅಲ್ಲಿ ಇದ್ರೆ ಅದೇನಾಗಿರುತ್ತೆ ಎಕ್ಸ್ಪೆನ್ಸಸ್ ಆಗಿರುತ್ತೆ ಇನ್ಕಮ್ ಆಗ ತಗೊಂಡು ಈ ಎಲ್ಲಾ ಇನ್ಕಮ್ಗಳು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಇದ್ರೆ ಅದನ್ನೆಲ್ಲ ಇಲ್ಲಿ ಇರೋದಿಲ್ಲ ಬಿಡಿ ಯಾಕೆಂದ್ರೆ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಬರೋದಕ್ಕೆ ಚಾನ್ಸಸ್ ಇಲ್ಲ ಇಲ್ಲಿ ಕಾಣಿಸಿದ್ರೆ ಇಷ್ಟು ಅಮೌಂಟ್ ಆಡ್ ಮಾಡಿ ಇಲ್ಲಿ ತಗೊಳ್ಳಿ ಆಡ್ ಮಾಡಿ ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಚಾರ್ಜ್ಡ್ ಓನ್ಲಿ ಇನ್ ಸಿ ಎ ಕಾಸ್ಟ್ ಅಕೌಂಟಿಂಗ್ ಅಂತ ಹೇಳ್ತಾ ಇದ್ದಾರೆ ನೋಡಿ ಕೆಲವು ಎಕ್ಸ್ಪೆನ್ಸಸ್ ಇದೆ
ಆ ಎಕ್ಸ್ಪೆನ್ಸಸ್ ಕಾಸ್ಟ್ ಶೀಟ್ ಅಲ್ಲಿ ಮಾತ್ರ ಕಾಸ್ಟ್ ಬುಕ್ಸ್ ಅಲ್ಲಿ ಮಾತ್ರ ರೆಕಾರ್ಡ್ ಮಾಡ್ತೀವಿ ಸರ್ ಯಾವುದಾದ್ರು ಅಂತ ಎಕ್ಸ್ಪೆನ್ಸಸ್ ನಾವು ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಮಾತ್ರ ಮಾಡ್ತೀವಿ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಓಕೆ ಓನರ್ ಬಂಡವಾಳ ಹಾಕಿರ್ತಾನೆ ಬಂಡವಾಳಕ್ಕೆ ಅವನು ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾನೆ ಆದ್ರೆ ಆ ಇಂಟ್ರೆಸ್ಟ್ ನ ಅವನು ಪೇಮೆಂಟ್ ಮಾಡಿರೋದಿಲ್ಲ ಅಥವಾ ವಿತ್ಡ್ರಾ ಮಾಡಿರೋದಿಲ್ಲ ಓಕೆನಾ ಅಂದ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇಲ್ಲಿ ತೋರಿಸಿರ್ತಾನೆ ಇಲ್ಲಿ ತೋರಿಸಿರಲ್ಲ ಅವಂದೇ ಓನ್ ಬಿಲ್ಡಿಂಗ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತಾನೆ ರೆಂಟ್ ಚಾರ್ಜ್ ಮಾಡಿರ್ತಾನೆ ಆದ್ರೆ ಪೇಮೆಂಟ್ ಮಾಡಿರೋದಿಲ್ಲ ಇದೊಂದು ಮೂರನೇದು ಯಾವುದೋ ಒಂದು ಅಸೆಟ್ ಇದೆ ಅದು ಫುಲ್ 100% ಯೂಸ್ ಮಾಡ್ಬಿಟ್ಟಿದೀವಿ ಫೈನಾನ್ಷಿಯಲ್ ಅಕೌಂಟಿಂಗ್ ಪ್ರಕಾರ ಡಿಪ್ರಿಸಿಯೇಷನ್ ಸೊನ್ನೆ ಆಗಿರುತ್ತೆ ಬಟ್ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಆ ಅಸೆಟ್ ಅನ್ನ ಇನ್ನೂ ಯೂಸ್ ಮಾಡ್ತಾ ಇರ್ತೀವಿ ಮತ್ತೆ ಎಕ್ಸ್ಪೆನ್ಸಸ್ ನ ಏನ್ ಮಾಡ್ತಾ ಇರ್ತೀವಿ ಡಿಪ್ರಿಸಿಯೇಷನ್ ಅನ್ನ ಚಾರ್ಜ್ ಮಾಡ್ತಾ ಇರ್ತೀವಿ ಸೊ ಇಂತ ಎಕ್ಸ್ಪೆನ್ಸಸ್ ನ ಎಕ್ಸ್ಪೆನ್ಸಸ್ ಚಾರ್ಜ್ಡ್ ಓನ್ಲಿ ಇನ್ ಕಾಸ್ಟ್ ಅಕೌಂಟಿಂಗ್ ಅಂತ ಹೇಳ್ತೀವಿ ನೆಕ್ಸ್ಟ್ ಬಂದು ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಅಂದ್ರೆ ಏನು ನೋಡಿ ಇಲ್ಲಿ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ನಮಗೆ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಓಪನಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ ಇವು ಮೂರು ಆಡ್ ಮಾಡಿದ್ರೆ ಎಷ್ಟು ಅಮೌಂಟ್ ಇದೆ ಅದು ಇಲ್ಲಿ ಓಪನಿಂಗ್ ಸ್ಟಾಕ್ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಇದೆ ಸೇ ಫಾರ್ ಎಕ್ಸಾಂಪಲ್ ನನಗೆ ಓಪನಿಂಗ್ ಸ್ಟಾಕ್ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ 75,000 ತೋರಿಸ್ತಾ ಇದೆ ಬಟ್ ಇಲ್ಲಿ ಬರೀ 70,000 ತೋರಿಸ್ತಾ ಇದೆ ಯಾಕೆ ಸರ್ ರೀಸನ್ ಏನ್ ಸರ್ ಯಾಕೆ ಯಾಕೆ ಇಲ್ಲಿ ಓಪನಿಂಗ್ ಸ್ಟಾಕ್ ನ 75 ತೋರಿಸ್ತಾ ಇದ್ದಾನೆ ಇಲ್ಲಿ 70,000 ತೋರಿಸ್ತಾ ಇದ್ದಾನೆ ರೀಸನ್ ವೆರಿ ಸಿಂಪಲ್ ಇಲ್ಲಿ ಅವನು ಸ್ಟಾಕ್ ನ ವ್ಯಾಲ್ಯೂ ಮಾಡಬೇಕಾದ್ರೆ ಇವನು ಫಿಫೊ ಮೆಥಡ್ ಅಲ್ಲಿ ಮಾಡಿರ್ತಾನೆ ಇವನು ಮಾಡಬೇಕಾದ್ರೆ ಲಿಫೊ ಮೆಥಡ್ ಅಲ್ಲಿ ಮಾಡಿರ್ತಾನೆ ಅಥವಾ ವೇಟೆಡ್ ಆವರೇಜ್ ಮೆಥಡ್ ಅಲ್ಲಿ ಮಾಡಿ ನೋಡಿ ಎರಡು ಬುಕ್ಸ್ ಕಾಸ್ಟ್ ಅಕೌಂಟಿಂಗ್ ಬುಕ್ಸ್ ಫೈನಾನ್ಷಿಯಲ್ ಅಕೌಂಟಿಂಗ್ ಬುಕ್ಸ್ ಇಬ್ರು ಕೂಡ ಎರಡು ಡಿಫರೆಂಟ್ ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಸ್ಟಾಕ್ ನ ಮಾಡಿರೋದ್ರಿಂದ ಎರಡು ಡಿಫರೆಂಟ್ ವ್ಯಾಲ್ಯೂಸ್ ಬರ್ತಾ ಇದೆ ಈ ಡಿಫರೆನ್ಸ್ ವ್ಯಾಲ್ಯೂ ನಲ್ಲಿ ಓಪನಿಂಗ್ ಸ್ಟಾಕ್ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ 75 ಇದೆ ಇಲ್ಲಿ 70,000 ಇದೆ 5,000 ರುಪೀಸ್ ಓವರ್ ವ್ಯಾಲ್ಯೂ ಅಂತ ಹೇಳ್ತೀವಿ ಅದೇ ತರ ಕ್ಲೋಸಿಂಗ್ ಸ್ಟಾಕ್ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ 65,000 ತೋರಿಸ್ತಾ ಇದೆ ಇಲ್ಲಿ 70,000 ತೋರಿಸ್ತಾ ಇದೆ ಸೊ ಇಲ್ಲಿ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ ನ 5,000 ಕಡಿಮೆ ತೋರಿಸ್ತಾ ಇದ್ವಿ ರೀಸನ್ ಹೇಳಿದೀನಿ ಡಿಫರೆಂಟ್ ಮೆಥಡ್ಸ್ ಅಂತ ಹೇಳಿ ಸೊ ಓವರ್ ವ್ಯಾಲ್ಯೂ ಆಫ್ ಓಪನಿಂಗ್ ಸ್ಟಾಕ್ ಆದ್ರೆ ಆಡ್ ಮಾಡಿ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಆದ್ರೆ ಆಡ್ ಮಾಡಿ ಅರ್ಥ ಆಯ್ತಾ ಇಷ್ಟು ಅಡಿಷನ್ ಐಟಮ್ಸ್ ನ ತಗೊಳ್ಳಿ ನೆಕ್ಸ್ಟ್ ಲೆಸ್ ಐಟಮ್ಸ್ ಬರೋಣ ಮೊದಲನೇದು ಅಂಡರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ಸ್ ಇನ್ ಕಾಸ್ಟ್ ಅಕೌಂಟಿಂಗ್ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಕೆಲವು ಓವರ್ ಹೆಡ್ಸ್ ನ ಏನ್ ಮಾಡಿರ್ತೀವಿ ಕಡಿಮೆ ರೆಕಾರ್ಡ್ ಮಾಡಿರ್ತೀವಿ ಅಂಡರ್ ಅಂದ್ರೆ ಕಡಿಮೆ ಯಾಕೆ ಮಾಡಿರ್ತೀವಿ ರೀಸನ್ ಡಿಫರೆಂಟ್ ಡಿಫರೆಂಟ್ ರೀಸನ್ಸ್ ಇರ್ಬೋದು ನಿಮಗೆ ಡಿಪ್ರಿಸಿಯೇಷನ್ ಎಕ್ಸಾಂಪಲ್ ತಗೊಳ್ಳಿ ಡಿಪ್ರಿಸಿಯೇಷನ್ ಇಲ್ಲಿ 15,000 ತೋರಿಸ್ತಾ ಇದ್ದೀನಿ ಇಲ್ಲಿ ಡಿಪ್ರಿಸಿಯೇಷನ್ 10,000 ತೋರಿಸ್ತಾ ಇದ್ದೀನಿ ಇಲ್ಲಿ ಬಿಕಾಸ್ ಡಿಫರೆಂಟ್ ಮೆಥಡ್ಸ್ ಯೂಸ್ ಮಾಡಿದ್ದೀನಿ 5,000 ರೂಪಾಯಿ ಕಡಿಮೆ ತೋರಿಸ್ತಾ ಇದೆ ಆ ಡಿಫರೆಂಟ್ 5,000 ರುಪೀಸ್ ಅಂಡರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ಸ್ ಇನ್ ಕಾಸ್ಟ್ ಅಕೌಂಟಿಂಗ್ ಎಷ್ಟು ಡಿಫರೆನ್ಸ್ ಕಡಿಮೆ ತೋರಿಸ್ತಾ ಇದೆಯಾ ಅಷ್ಟನ್ನ ಲಾಗಿ ಎಕ್ಸ್ಪೆನ್ಸಸ್ ಚಾರ್ಜ್ಡ್ ಓನ್ಲಿ ಇನ್ ಫೈನಾನ್ಷಿಯಲ್ ಅಕೌಂಟಿಂಗ್ ಎಫ್ ಎ ಅಂದ್ರೆ ಏನೋ ಫೈನಾನ್ಷಿಯಲ್ ಸರ್ ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಹಾಗೆ ಕೆಲವು ಎಕ್ಸ್ಪೆನ್ಸಸ್ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಮಾತ್ರ ತಗೊಳ್ತೀವಿ ಅದೇ ತರಾನೇ ಕೆಲವು ಎಕ್ಸ್ಪೆನ್ಸಸ್ ಬರೀ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಮಾತ್ರ ತಗೊಳ್ತೀವಿ ಸಿ ಯಾವ್ಯಾವ ಎಕ್ಸ್ಪೆನ್ಸಸ್ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ತಗೊಳ್ತೀವಿ ಅಂದ್ರೆ ಯಾವ ಎಕ್ಸ್ಪೆನ್ಸಸ್ ಪ್ರೊಡಕ್ಷನ್ ಮಾಡೋದಕ್ಕೆ ಆಗುತ್ತೆ ಅಂತ ಎಲ್ಲ ಎಕ್ಸ್ಪೆನ್ಸಸ್ ತಗೊಳ್ತೀವಿ ಎಲ್ಲಿ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಬಟ್ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಪ್ರೊಡಕ್ಷನ್ ಆಗೋದು ಪ್ರೊಡಕ್ಷನ್ ಆಗದೇ ಇರತಕ್ಕಂಥದ್ದು ಎಲ್ಲ ತಗೊಂಡ್ಬಿಟ್ಟಿರ್ತೀವಿ ಸಿ ಫಾರ್ ಎಕ್ಸಾಂಪಲ್ ಗುಡ್ ವಿಲ್ ರಿಟರ್ನ್ ಆಫ್ ಇಲ್ಲಿ ತೋರಿಸೋದಿಲ್ಲ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಇಲ್ಲಿ ತೋರಿಸಲ್ಲ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಅಂಡ್ ಡಿಬೆಂಚರ್ಸ್ ಇಲ್ಲಿ ತೋರಿಸಲ್ಲ ಅಂಡರ್ ರೈಟಿಂಗ್ ಕಮಿಷನ್ ತೋರಿಸಲ್ಲ ಯಾವ್ದಾದ್ರು ಅಸೆಟ್ ನ ಲಾಸ್ ಮಾಡಿದ್ರೆ ಇಲ್ಲಿ ತೋರಿಸಲ್ಲ ರಿಸರ್ವ್ ಫಾರ್ ಸಾರಿ ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ಇಲ್ಲಿ ತೋರಿಸೋದಿಲ್ಲ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಖಂಡಿತ ಯಾವ್ದು ತೋರಿಸೋದೇ ಇಲ್ಲ ಅಂದ್ರೆ ದೀಸ್ ಆರ್ ದಿ ಎಕ್ಸ್ಪೆನ್ಸಸ್ ಈ ಎಕ್ಸ್ಪೆನ್ಸಸ್ ನ ನಾನು ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಮಾತ್ರ ತೋರಿಸ್ತಾ ಇದ್ದೀನಿ
ಇಲ್ಲಿ ಎಕ್ಸ್ಪೆನ್ಸಸ್ ಜಾಸ್ತಿ ಆದಾಗೆಲ್ಲ ಪ್ರಾಫಿಟ್ ಇಲ್ಲಿ ಕಡಿಮೆ ತೋರಿಸ್ತಾ ಇರ್ತದೆ. ಅಂತ ಎಕ್ಸ್ಪೆನ್ಸಸ್ ತೋರಿಸೇ ಇಲ್ಲ ಆವಾಗ ಪ್ರಾಫಿಟ್ ಏನಾಗಿರುತ್ತೆ ಜಾಸ್ತಿ ತೋರಿಸ್ತಾ ಇರ್ತದೆ. ಆ ಜಾಸ್ತಿ ತೋರಿಸಿರ್ತಕ್ಕಂಥ ಪ್ರಾಫಿಟ್ ನ ಏನ್ ಮಾಡ್ತೀವಿ ನಾವು ಲೆಸ್ ಮಾಡ್ತೀವಿ ಮೈನಸ್ ಮಾಡ್ತೀವಿ. ನೆಕ್ಸ್ಟ್ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ನೋಡಿ ಇಲ್ಲಿ ಓವರ್ ವ್ಯಾಲ್ಯೂ ಆದ್ರೆ ಆಡ್ ಮಾಡಿ ಅಂಡರ್ ವ್ಯಾಲ್ಯೂ ಆದ್ರೆ ಲೆಸ್ ಮಾಡಿ. ಸರ್ ಎರಡೇ ಜ್ಞಾಪಕ ಇಟ್ಕೊಡಿ ಓವರ್ ಅನ್ನೋ ವರ್ಡ್ ಇದ್ರೆ ಓಪನಿಂಗ್ ಸ್ಟಾಕ್ ಓವರ್ ವ್ಯಾಲ್ಯೂ ಆಗಿದ್ರೆ ಆಡ್ ಮಾಡಿ ಅಂಡರ್ ವ್ಯಾಲ್ಯೂ ಆಗಿದ್ರೆ ಓಪನಿಂಗ್ ಸ್ಟಾಕ್ ಇನ್ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಲೆಸ್ ಮಾಡಿ. ನೀವು ಇದೊಂದು ನಾಲ್ಕು ಇಟ್ಕೊಂಡ್ರೆ ಕ್ಲೋಸಿಂಗ್ ಸ್ಟಾಕ್ ಅದು ಆಪೋಸಿಟ್ ಆಗಿರುತ್ತೆ ನೋಡಿ ಇದು ಓವರ್ ಆದ್ರೆ ಇದು ಅಂಡರ್ ಇದು ಅಂಡರ್ ಆದ್ರೆ ಇದು ಓವರ್. ಸೊ ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಇನ್ ಕಾಸ್ಟ್ ಅಕೌಂಟ್. ಸೊ ಇಷ್ಟು ನಾವು ಅಡಿಷನ್ ಮಾಡಿ ಸಬ್ಟ್ರಾಕ್ಟ್ ಮಾಡಿದ್ರೆ ಬರೋ ಅಂತ ಪ್ರಾಫಿಟ್ ನೆ ನಾವು ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಬುಕ್ಸ್ ಅಂತ ಕರಿತೀವಿ. ಓಕೆ ನಿಮ್ಗೆ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಗೈಸ್. ಈ ಪ್ರೊಫಾರ್ಮಾ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ತುಂಬಾ ತುಂಬಾ ಹೆಲ್ಪ್ ಮಾಡುತ್ತೆ ನಿಮ್ಗೆ. ಕ್ಲೀನ್ ಆಗಿ ಬರ್ಕೊಡಿ ನಾವು ಒಂದಷ್ಟು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿದಾಗ ನಮ್ಗೆ ಏನು ಅನ್ನೋದು ಗೊತ್ತಾಗುತ್ತೆ. ಓಕೆ ಥ್ಯಾಂಕ್ ಯು. ನನ್ನ ವಿಡಿಯೋಸ್ ಲೈಕ್ ಆಗಿದ್ರೆ ಲೈಕ್ ಮಾಡಿ ಫಾರ್ವರ್ಡ್ ಮಾಡಿ ಶೇರ್ ಮಾಡಿ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಹೇಳಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.